ಸಾರ್ವಜನಿಕರು ಮತದಾರರಿಗೆ ಮುಟ್ಟಿದೆ ಆ ಮುಟ್ಟಿರುವಂತದ್ರಿಂದ ಎಲ್ಲೋ ಒಂದು ಕಡೆ ಅನುಕೂಲ ಆಗಬಹುದು ಅನ್ನೋದು ಒಂದು ಉದ್ದೇಶದಿಂದ ಈ ಸಾರಿ ಬಹಳಷ್ಟು ಕಡೆ ಮತ ಕೊಟ್ಟಿದ್ದಾರೆ ಇದು ಟಫ್ ಅನ್ನೋದಕ್ಕಿಂತ ಇದು ಅದರನ್ನ ಅದೊಂದು ಬಿಟ್ರೆ ಇನ್ನು ಯಾವುದು ಇದರಲ್ಲಿಲ್ಲ ಓಕೆ ಸರ್ ಬಿಜೆಪಿ ಇಷ್ಟು ಕಡಿಮೆ ಸೀಟುಗಳು ಪಡೆಯಲಿಕ್ಕೆ ಏನು ಸರ್ ಕಾರಣ ಬೇರೆ ಬಿಜೆಪಿಗೆ ಇಷ್ಟು ಸೀಟು ಕಡಿಮೆ ಬಂತು ಅನ್ನೋದಕ್ಕಿಂತ ಇವರು ಕೊಟ್ಟಿರತಕ್ಕಂತ ಆಶ್ವಾಸನೆಗಳು ಕೆಲಸ ಮಾಡಿದೆ ಈ ಆಶ್ವಾಸನೆಗಳು ಈಡೇರಿಸೋದು ಮುಂದಕ್ಕೆ ಇರುವಂತದ್ದು ಈಗ ಆಶ್ವಾಸನೆ ಕೊಟ್ಟು ಚುನಾವಣೆ ಗೆದ್ದಿದ್ದಾರೆ ಆದರೆ ಈ ಆಶ್ವಾಸನೆ ಈಡೇರಿಸೋದು ಇದೆಯಲ್ಲ ಅದರ ಬಗ್ಗೆ ಬಹಳ ಯೋಚನೆ ಮಾಡಬೇಕು ತಮ್ಮ ಕ್ಷೇತ್ರದಲ್ಲೂ ಕೂಡ ಸರ್ ಆರಂಭದಲ್ಲಿ ತಮ್ಮ ಮುನ್ನಡೆ ಇತ್ತು ಬಟ್ ಆನಂತರ ಮತ್ತೆ ಕಾಂಗ್ರೆಸ್ ನಮ್ಮ ಕ್ಷೇತ್ರದಲ್ಲಿ ನನ್ನ ಮತದಾರ ದೇವರು ರಾಜರಾಜೇಶ್ವರಿ ಮತದಾರ ದೇವರು ಪ್ರತಿಯೊಬ್ಬರು ಸಹ ಈ ಬಾರಿ ನಮ್ಮ ಪಕ್ಷ ಮತ್ತೆ ನಮ್ಮ ಕೆಲಸಕ್ಕೆ ಮತ ಕೊಟ್ಟಿದ್ದಾರೆ ಇಲ್ಲಿ ಬೇರೆ ಯಾವುದು ಕೆಲಸ ಮಾಡಿಲ್ಲ ಆಮೇಲೆ ಬಹಳಷ್ಟು ವಿರೋಧ ಪಕ್ಷದವರು ಅವರಿಗೆ ಇರತಕ್ಕಂತ ಶಕ್ತಿಯೆಲ್ಲ ಉಪಯೋಗಿಸಿದ್ದಾರೆ ಎಲ್ಲ ಉಪಯೋಗಿಸಿದ್ದಾರೆ ಏನು ಉಳಿಕೆ ಇಲ್ಲ ಆದ್ರೂ ನನ್ನ ಮತದಾರ ದೇವರು ಅದಕ್ಕೆ ಯಾವುದನ್ನು ಕೇಳಿಸ್ಕೊಳ್ಳದೆ ಒಂದೇ ಒಂದು ಕೆಲಸ ಮಾಡುವಂತ ವ್ಯಕ್ತಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಓಟ್ ಕೊಡಬೇಕು ಅಂತ ಕೊಟ್ಟಿದೆ ಬಿಜೆಪಿ ಹಿರಿಯ ನಾಯಕ ದೊಡ್ಡ ದೊಡ್ಡ ನಾಯಕರೆಲ್ಲರೂ ಕೂಡ ಸೋತಿದ್ದಾರೆ ಏನು ನೋಡಿ ನಾಯಕರುಗಳು ಸೋತಿದ್ದಾರೆ ನಿಜ ಆದರೆ ಇಷ್ಟಕ್ಕೂ ಕಾರಣ ಅವರು ಘೋಷಣೆ ಮಾಡತಕ್ಕಂತ ಕೆಲವು ಗ್ಯಾರಂಟಿಗಳು ನೀವು ಕೊಡಬಹುದಾಗಿತ್ತಲ್ವಾ ನೋಡಿ ಇದರನ್ನ ನಾವು ರಾಜ್ಯನ ಅಭಿವೃದ್ಧಿ ಕಡೆ ನೋಡಬೇಕಾ ಈ ತರ ನಾವೆಲ್ಲ ಸ್ಕೀಮ್ಗಳು ಕೊಟ್ಟು ಎಲ್ಲೋ ಒಂದು ಕಡೆ ಅಭಿವೃದ್ಧಿನ ಇಲ್ದಂಗೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಧಿಕಾರಕ್ಕೋಸ್ಕರ ಇವರು ಕೊಟ್ಟಿದ್ದಾರೆ 2000 ರೂಪಾಯಿ ಗ್ಯಾರಂಟಿ 10 ಕೆಜಿ ಅಕ್ಕಿ ಗ್ಯಾಸ್ ಸಿಲಿಂಡರ್ ನಿರುದ್ಯೋಗಿಗಳಿಗೆ 3000 ಇದೇನು ತಮಾಷೆನ ಇದು ನಮ್ಮ ರಾಜ್ಯದ ಬಜೆಟ್ ಎಷ್ಟು 200 ಯೂನಿಟ್ ಕೊಡ್ತೀರಿ ಹೆಂಗ್ ಮಾಡ್ತೀರಿ ನೀವು ರಾಜ್ಯ ಹೆಂಗ್ ನಡೆಸ್ತೀರಿ ಡೆವಲಪ್ಮೆಂಟ್ ಎಲ್ಲಿಂದ ಗ್ರಾಂಟ್ ತರ್ತೀರಿ ಬಹಳಷ್ಟು ಕಷ್ಟಕ್ಕೆ ತಳ್ತಾ ಇದ್ದಾರೆ ರಾಜ್ಯನ ಬಹಳ ಒಳ್ಳೇದಲ್ಲ ಇದು ಸರ್ ಈಗ ಮೋದಿ ಅವರು ಬಂದು ರೋಡ್ ಶೋ ಮಾಡಿದ್ರು ನೋಡಿ ಮೋದಿ ಅವರು ಬಂದಿರೋದು ಎಲ್ಲಾ ರಾಜ್ಯಗಳಲ್ಲಿ ಮತಯಾಚನೆ ಮಾಡುತ್ತಾರೆ ಇಲ್ಲೂ ಮತಯಾಚನೆ ಮಾಡಿದ್ದಾರೆ ರೋಡ್ ಶೋ ಅನ್ನೋದಕ್ಕಿಂತ ಅವರು ಈ ದೇಶದ ಒಂದು ಪ್ರಧಾನಿಯಾಗಿ ಇಲ್ಲಿ ಬಂದು ಓಟ್ ಕೇಳಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮಾಧ್ಯಮದವರ ಮುಖಾಂತರ ನನ್ನ ಎಲ್ಲ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳ ಪಾದಗಳಿಗೆ ವಂದಿಸ್ತಾ ಈ ನನಗೆ ಕೊಟ್ಟಿರತಕ್ಕಂಥ ಮತಗಳು ಇದನ್ನ ಖಂಡಿತವಾಗ್ಲೂ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರನ ಮುಂದಕ್ಕೆ ತಗೊಂಡೋಗುವಂತ ಕೆಲಸ ಮಾಡ್ತೀನಿ ಇವತ್ತೇನು ಆಡಳಿತ ಮಾಡುವಂತ ಪಕ್ಷ ಬಂದಿದೆ ಅವರಿಗೂ ನಾನು ಮನವಿ ಮಾಡ್ತೇನೆ ದಯವಿಟ್ಟು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರನ ಕಡೆಗಣಿಸಬೇಡಿ ಈ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷಕ್ಕೂ ಮತ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಂಡು ಅಭಿವೃದ್ಧಿಗೆ ಕುಂಠಿತ ಆಗದಂಗೆ ನೋಡ್ಕೊಳ್ಳಿ ಅಂತ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ Finally, poor people won this election. This is a clear narrative of this election. No, this is actually this is one of the milestone of the 2024 election. थोड़ा पीस आ रहा है, थोड़ा पीस आ रहा है। कांग्रेस प्रेसिडेंट इज डूइंग अ पीस। कितना असर करेंगे सर? भगवान, यस सर। ಕಾಗವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಗೆ ಅವರು ಬಹಳ ದೊಡ್ಡ ಮಟ್ಟದ ಅಂತರದಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಬಿಜೆಪಿಯ ಶ್ರೀಮಂತ ಪಾಟೀಲ್ ವಿರುದ್ಧ ಅವರು ಗೆಲುವನ್ನು ಸಾಧಿಸ್ತಾ ಇರುವಂಥದ್ದು ಕಾಗವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಭೇರಿಯನ್ನು ಬಾರಿಸಿದ್ದಾರೆ ರಾಜು ಕಾಗೆ ಅವರು 8827 ಮತಗಳ ಅಂತರದಲ್ಲಿ ಬಿಜೆಪಿಯ ಶ್ರೀಮಂತ ಪಾಟೀಲ್ ವಿರುದ್ಧ ಅವರು ಜಯಭೇರಿಯನ್ನು ಬಾರಿಸಿದ್ದಾರೆ ಇನ್ನು ಶೃಂಗೇರಿಯಲ್ಲಿ ಟಿ ಡಿ ರಾಜೇಗೌಡ ಅವರಿಗೆ ಗೆಲುವುದಕ್ಕಿದೆ ಕಾಂಗ್ರೆಸ್ನ ರಾಜುಗೌಡ ಅವರಿಗೆ 153 ಮತಗಳ ಅಂತರದಿಂದ ಅವರು ಗೆಲುವನ್ನು ಸಾಧಿಸಿದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂಥ ಜೀವರಾಜ್ ಅವರು 153 ಮತಗಳ ಅಂತರದಿಂದ ಅಲ್ಲಿ ರಾಜುಗೌಡ ಅವರು ಗೆಲುವನ್ನು ಸಾಧಿಸಿದ್ದಾರೆ ಮಂಡ್ಯದಲ್ಲಿ ಮೋದಿ ಅಮಿತ್ ಶಾ ಮ್ಯಾಜಿಕ್ ನಡೆಯಲಿಲ್ಲ ಜೆ ಡಿ ಎಸ್ ಜೊತೆ ಬಿಜೆಪಿಗೂ ಕೂಡ ಸಕ್ಕರೆ ನಾಡಲ್ಲಿ ಈ ಬಾರಿ ಹೀನಾಯ ಸೋಲನ್ನು ಅನುಭವಿಸುವಂತಾಗಿದೆ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವ ಪ್ಲಾನಿಂಗನ್ನು ಏನು ಮಾಡಿಕೊಂಡಿತ್ತು ಅದೇ ಕಾರಣಕ್ಕೋಸ್ಕರ ಅಲ್ಲಿ
ಅಮಿತ್ ಶಾ ಅವರನ್ನ ಕರೆಸಲಾಗಿತ್ತು, ಪ್ರಧಾನಿ ನರೇಂದ್ರ ಮೋದಿ ಅವರ ಮೂಲಕ ಅಲ್ಲಿ ರೋಡ್ ಶೋವನ್ನ ಕೂಡ ನಡೆಸಲಾಗಿತ್ತು. ಇದ್ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ. ಸಿದ್ದರಾಮಯ್ಯ ಅವರಿಗೆ ಇನ್ನು ಮತ್ತೊಂದು ಕಡೆ ಫೋನ್ ಮಾಡಿ ರಾಹುಲ್ ಗಾಂಧಿ ಅವರು ಶುಭ ಕೋರಿದ್ದಾರೆ ಎನ್ನುವ ಈ ಕ್ಷಣದ ಅಪ್ಡೇಟ್ ಸಿಗ್ತಾ ಇದೆ. ಸ್ಪಷ್ಟ ಬಹುಮತ ಪಡೆದಿದ್ದಕ್ಕೆ ಶುಭಾಶಯ ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಫೋನ್ ಮಾಡಿ ರಾಹುಲ್ ಗಾಂಧಿ ಅವರು ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮಗಳ ಎದುರು ಸಂತಸವನ್ನು ಕೂಡ ಹಂಚಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ನು ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿದಂಥ ರಾಹುಲ್ ಗಾಂಧಿ ಅವರು ಶುಭ ಕೋರಿದ್ದಾರೆ. ಯಾಕೆಂದರೆ ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಂಥ ಬಹುದೊಡ್ಡ ಗೆಲುವು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದರ ಜೊತೆಗೆ ನಾಗೇಂದ್ರ ಮುಂದಿನ ವರ್ಷ 2024ಕ್ಕೆ ಲೋಕಸಭಾ ಎಲೆಕ್ಷನ್ಗೆ ಹೋಗ್ತಾ ಇದ್ದಾರೆ. ಸೊ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಇದು ಈ ಅಸೆಂಬ್ಲಿ ಚುನಾವಣಾ ಫಲಿತಾಂಶ ಏನಿದೆಯಲ್ಲ ಅದು ಲೋಕಸಭಾ ಚುನಾವಣೆಯ ದಿಕ್ಸೂಚಿ ಅಂತ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಇಲ್ಲಿ ಕಾಂಗ್ರೆಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನ ಸಾಧಿಸ್ತಾ ಇರೋದು ಮುಂಬರುವಂತ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಅಫ್ಕೋರ್ಸ್ ಕಾಂಗ್ರೆಸ್ಗೆ ಬೂಸ್ಟ್ ನೀಡದಂತೆ ಆಗುತ್ತೆ. ಆದ್ರೆ ಈ ವಿಧಾನಸಭಾ ಎಲೆಕ್ಷನ್ನೇ ಬೇರೆ ಲೋಕಸಭಾ ಎಲೆಕ್ಷನ್ನೇ ಬೇರೆ ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ ನಾಯಕರು ಮುಂಬರುವಂತ ಲೋಕಸಭಾ ಎಲೆಕ್ಷನ್ ಅಲ್ಲಿ ಎಷ್ಟು ಸೀಟ್ ಗೆಲ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದ್ರು, ಅಮಿತ್ ಶಾ ಅವರು ಬಂದ್ರು, ಆದ್ರೆ ಅದ್ಯಾವುದು ಕೂಡ ಮ್ಯಾಜಿಕ್ ಮಾಡಲಿಲ್ಲ. ಕೇವಲ ಒಂದು ಕ್ಷೇತ್ರದಲ್ಲಷ್ಟೇ ಈ ಬಾರಿ ಎಲ್ಲ 5 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿಕೊಂಡಿದೆ. ಇದು ಹಾವೇರಿ ಜಿಲ್ಲೆಯ ಬಗ್ಗೆ ಅಪ್ಡೇಟ್ಸ್ ಆಯ್ತು. ಇನ್ನು ಚಿಕ್ಕಮಗಳೂರಲ್ಲಿ ಒಂದು ಕ್ಷೇತ್ರದಲ್ಲೂ ಅರಳಲಿಲ್ಲ ಕಮಲ. ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿಕೊಂಡಿದೆ. ಕಳೆದ ಬಾರಿ 4 ಕ್ಷೇತ್ರದಲ್ಲಿ ಕಮಲ ನಾಯಕರು ಗೆದ್ದು ಬೀಗಿದ್ರು. ಕೇವಲ ಒಂದು ಕ್ಷೇತ್ರದಲ್ಲಷ್ಟೇ ಕಾಂಗ್ರೆಸ್ ಗೆದ್ದಿತ್ತು 2018ರಲ್ಲಿ. ಈ ಬಾರಿ 5 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ನಾಯಕರು ಜಯಭೇರಿಯನ್ನ ಬಾರಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಅಪ್ಡೇಟ್ಸ್ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದೀವಿ. ಇಂತಹದ್ದೇ ಅಪ್ಡೇಟ್ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಆಗಿದೆ. ಹಾವೇರಿಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಗೆದ್ದಿದ್ದಾರೆ. ಕೇವಲ ಒಂದು, ಶಿಗ್ಗಾವಿ, ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಮಾತ್ರ ಕಮಲ ಅರಳಿದೆ. ಇಡೀ ಜಿಲ್ಲೆಯಲ್ಲಿ ಕ್ಲೀನ್ ಸ್ವೀಪ್ ಅನ್ನ ಮಾಡಿರುವಂತಹ ಕಾಂಗ್ರೆಸ್, ಕಳೆದ ಬಾರಿ 4 ಕ್ಷೇತ್ರಗಳನ್ನ ಗೆದ್ದು ಬಿಗಿದಂತಹ ಕಮಲ ಪಡೆ, ಭದ್ರಕೋಟೆ ಅಂತ ಕೂಡ ಕರೆಸಿಕೊಂಡಿತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಆದ್ರೆ ಈ ಬಾರಿ ಎಲ್ಲ 5 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಅನ್ನ ಮಾಡಿದೆ. ಇಲ್ಲಿ 5 ಕ್ಷೇತ್ರಗಳು ಬರುತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಅದರಲ್ಲಿ 4 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು ಬಿಜೆಪಿ. ಕಳೆದ ಬಾರಿಯ ಚುನಾವಣೆಯಲ್ಲಿ 1 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಜಯಭೇರಿಯನ್ನ ಬಾರಿಸಿತ್ತು. ಆದ್ರೆ ಈ ಬಾರಿ 4 ಕ್ಷೇತ್ರಗಳನ್ನ ಗೆದ್ದು ಬೀಗಿದೆ ಕಾಂಗ್ರೆಸ್ನ ಪಾಳಿ, ಅಂದ್ರೆ ಕ್ಲೀನ್ ಸ್ವೀಪ್ ಮಾಡಿರುವಂಥದ್ದು. ಇದೇ ರೀತಿಯಾದಂತಹ ಹಲವು ಕಡೆ ಒಂದು ಆಂಟಿ ಇನ್ಕಮೆನ್ಸಿ ಇರ್ಬೋದು, ಜೊತೆಗೆ ಕಾಂಗ್ರೆಸ್ನ ತಂತ್ರಗಾರಿಕೆ, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಕೈ ಹಿಡಿದಿದೆ. ಚಿಕ್ಕಮಗಳೂರಲ್ಲಿ 1 ಕ್ಷೇತ್ರದಲ್ಲೂ ಕೂಡ ಕಮಲ ಅರಳಿಲ್ಲ. ಈ ಬಾರಿ ಇಡೀ ಜಿಲ್ಲೆಯಲ್ಲಿ ಕ್ಲೀನ್ ಸ್ವೀಪ್ ಅನ್ನ ಮಾಡಿರುವಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀವಿ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಒಂದು ಸಿಹಿಯನ್ನ ತಿನ್ನಿಸ್ತಾ ಇರುವಂತಹ ದೃಶ್ಯಾವಳಿಯಲ್ಲಿ, ಯಾಕಂದ್ರೆ ಇದು ಒಂದು ಕಡೆ ಕೆಪಿಸಿಸಿ ಕ್ಯಾಪ್ಟನ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ನಡೆದಂತಹ ಚುನಾವಣೆ, ಆದರೂ ಕೂಡ ಇಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಈ ಬಾರಿ ಕಾಂಗ್ರೆಸ್ನ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ತರಬೇಕು ಅನ್ನುವ ಒಂದು ಪ್ರತಿಷ್ಠೆ ಕೂಡ ಆಗಿತ್ತು. ಸೊ ಎಲ್ಲೊಂದು ಕಡೆ ಅವರು ಮೊನ್ನೆ ಮಾತಾಡುವಂತಹ ಸಂದರ್ಭದಲ್ಲಿ ನನ್ನನ್ನ ದೇಶದಲ್ಲಿ ಬಿಂಬಿಸಿದ್ದಾರೆ, ಇದು ನನ್ನನ್ನ ಗೆಲ್ಸ್ಕೊಂಡು ಬರುವಂತಹ ಕರ್ತವ್ಯ ನಿಮಗದು ಅಂತೇಳಿ ಅವರು ತಿಳಿಸಿದ್ರು.